ಸತ್ಯ ನೋಡ್ರಿ ಅವತ್ತೇನೆ ಯೂಶ್ವಲಿ ನಾವು ಎಲ್ಲ ಸಿನಿಮಾಗಳು ಹೆಂಗ್ ಮಾಡ್ತೀವಿ, ಈಗ ನೀವು ದಾಸ ತಗೋಬಹುದು, ಒಳ್ಳೆಯವನಿಂದ ರೌಡಿ ಆಗ್ತಾನೆ, ಇಲ್ಲ ನೀವು ಆಕ್ಚುಲಿ ಈಗ ರಾಬರ್ಟ್ ತಗೋಬಹುದು, ಅವನ್ ಆಕ್ಚುಲಿ ಪ್ರೀವಿಯಸ್ ಅಲ್ಲಿ ರೌಡಿ ಆಗಿರ್ತಾನೆ ಆಮೇಲೆ ಒಳ್ಳೆಯವನಾಗ್ತಾನೆ, ಬಟ್ ಇದ್ರಲ್ಲಿ ಒಬ್ಬ ರೌಡಿನೇ ಮೊದಲಿಂದ ರೌಡಿನೇ ನಾಟಕ ಮಾಡ್ಕೊಂಡು ಒಳ್ಳೆಯವನಾಗ್ತಾನೆ, ಅದ ಹೆಂಗೆ ಹೌ ಇಟ್ ಇಸ್, ಎರಡು ಶೇಡು ಬೇಕು. ನಾನು ಅದೇ ಮೊನ್ನೆ ಹೇಳ್ತಿದ್ದೆ, ಅದೇ ಏನು ಬಯಸದೆ ಬಂದ ಭಾಗ್ಯ ನನಗೆ, ನಾನು ತುಂಬ ಆಪರ್ಚುನಿಟಿ ಸಿಕ್ಕಿದ್ದ ಹೆಂಗೆ ಬಗೆದು ಬಾಯಿಗೆ ಹಾಕೋಬೇಕು ಅಂತ ನೋಡ್ತಾ ಇರ್ತೀನಿ. ಅದು ಯಾವುದೇ ಕೆಲಸದಲ್ಲಿ ಆಗ್ಬೋದು, ಆಮೇಲೆ ಏನೇ ಆಗ್ಬೋದು, ಯಾಕಂದ್ರೆ ಇದು ತಿನ್ಬೇಕಾದ್ರೆ ಅದು ಹೆಂಗಾಗಿ ಮಾಡಿ ತಿಂದೇ ತಿಂತೀನಿ, ಬೈ ಹುಕ್ಕೋ ಬೈ ಕ್ರೂಕ್. ನನಗೆ ಯಾವಾಗ ಅವ್ರು ಕತೆ ಹೇಳಿದಾಗ ಎಲ್ಲ ಆಯಿತು, ಇಲ್ಲ ಇದಕ್ಕೇನೋ ಮಾಡ್ತೀನಿ ನಾನು ನಿಜವಾಗ್ಲೂ. ಆ್ಯಕ್ಚುಲಿ ಅದು ನೀವು ನೋಡಿದ್ರು ಕೂಡ ಗೊತ್ತಾಗುತ್ತೆ, ನನಗೆ ಮೀಸರಿ ಸರಿ ಬರ್ತಾ ಇರ್ತೀನಿ, ಈ ಏಜ್ ಏಜ್ ಮಾತ್ರ ಮೀಸೆ ಬರ್ತಾ ಇತ್ತು ನನಗೆ. ಪುನಃ ಎಲ್ಲ ಅಂಟಿಸ್ಕೊಂಡು ಕಣ್ಣಿಗೆ ಲೆನ್ಸ್ ಹಾಕ್ಕೊಂಡು ಅಲ್ಲಿಗೆ ಆ್ಯಕ್ಚುಲಿ ಗಮ್ ಹಾಕಿ ಅದಕ್ಕೊಂದು ಕಲರ್ ಹಾಕಿ, ಯಾಕಂದರೆ ಅದಷ್ಟು ಪೇಸ್ ಅಂತ ಯಾವ್ರಿಗೊಂದು ಇದಿತ್ತು.